हाय फ्रेंड्स, वेलकम टू सीएस लॉजिक चैनल। इवत्तु इंजीनियरिंग मैथमेटिक्स टू सब्जेक्ट तगोंडिदीनि, अदरल्ली फर्स्ट यूनिट स्टार्ट माड्ता इदीनि। यूनिट नंबर 1 अदु बंदु कोऑर्डिनेटिंग ज्योमेट्री, अदरल्ली बंदु पार्ट ए सेक्शन दु 3-3 मार्क्स क्वेश्चन्स ना सॉल्व माड्ता होग्ता इदीनि। सो पार्ट ए दल्ली 3 मार्क्स क्वेश्चन्स, अंद्रे पार्ट ए नल्लि फर्स्ट बरुत्तल्ल 3 मार्क्स क्वेश्चन्स ना सॉल्व माड्ता होग्तीनि। ಅದರಲ್ಲಿ ನಾನು ತಗೊಂಡಿರೋದು ಏನು ಅಂದ್ರೆ, ಲಾಸ್ಟ್ 3 ಇಯರ್ಸ್ ಅಂದ್ರೆ 6 ಸೆಮಿಸ್ಟರ್ಸ್, ಪಾಸ್ಟ್ 6 ಸೆಮಿಸ್ಟರ್ ಕ್ವಶನ್ ಪೇಪರ್ಸ್ ಏನೇನು ಬಂದಿದೆ ಯೂನಿಟ್ 1 ಇಂದ, ಆ ಎಲ್ಲ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಗೆ ನಾನು ಒಂದು ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ, 3 ಮಾರ್ಕ್ಸ್ ಕ್ವಶನ್ಸ್. ಇದು ಬಂದು ನಿಮ್ಮ ಒಂದು ಕೋಆರ್ಡಿನೇಟಿಂಗ್ ಜಾಮಿಟ್ರಿ ನಲ್ಲಿ ಸ್ಟ್ರೈಟ್ ಲೈನ್ಸ್ ಅಂತ ಬರುತ್ತೆ, ಎರಡು ಪಾರ್ಟ್ ಬರುತ್ತೆ, ಒಂದು ಸ್ಟ್ರೈಟ್ ಲೈನ್ಸ್, ಒಂದು ಕೊನಿಕ್ ಸೆಕ್ಷನ್ಸ್. ಸ್ಟ್ರೈಟ್ ಲೈನ್ಸ್ ನಲ್ಲಿ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಅದು ಬಂದು ಏಪ್ರಿಲ್ 2016 ಏನೋ ಕೇಳಿದ್ದಾರೆ. ಓಕೆನಾ, ಕ್ವಶನ್ಸ್ ನ ಫಸ್ಟ್ ಯಾವುದೇ ಒಂದು ಕ್ವಶನ್ ಅನ್ನು ಕೊಟ್ಟಾಗ ಕ್ವಶನ್ ಅನ್ನು ಓದಿ, ಅದಾದ್ಮೇಲೆ ಅದರಲ್ಲಿ ಏನು ಗಿವನ್ ಡೇಟಾ ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಓಕೆನಾ, ಸೊ ಕ್ವಶನ್ ಓದೋಣ. ಫಸ್ಟ್ ಫೈಂಡ್ ದ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಆಫ್ ದಿ ಲೈನ್. ಅಂದ್ರೆ ನಿಮಗೆ ಕೊಟ್ಟಿರುವಂತಹ ಒಂದು ಈಕ್ವೇಶನ್ ಅಲ್ಲಿ ನೀವೇನ್ ಮಾಡಬೇಕು, ಸ್ಲೋಪ್ ಅನ್ನು ಕಂಡುಹಿಡಬೇಕು, ಎಕ್ಸ್ ಇಂಟರ್ಸೆಪ್ಟ್ ಅನ್ನು ಕಂಡುಹಿಡಬೇಕು. ಸ್ಲೋಪ್ ಫಸ್ಟ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಅದು ಯಾವ್ದ್ರಿಂದ ಫೈಂಡ್ ಆಗಬೇಕು, ನಿಮ್ಮ ಒಂದು ಗಿವನ್ ಸ್ಟ್ರೈಟ್ ಲೈನ್ ಇಂದ ಫೈಂಡ್ ಆಗಬೇಕು. ಸೊ ಫಸ್ಟ್ ಗೆ ಏನ್ ಮಾಡಬೇಕು, ಆನ್ಸರ್ ನ ಬರ್ಕೋಬೇಕು. ಅಂದ್ರೆ ಗಿವನ್ ಏನ್ ಕೊಟ್ಟಿದ್ದಾರೆ, ನಿಮ್ಮ ಒಂದು ಕ್ವಶನ್ ಅಲ್ಲಿ ಏನ್ ಡೇಟಾ ಕೊಟ್ಟಿದ್ದಾರೆ, ಡೇಟಾ ಕೊಟ್ಟಿರೋದೇನು, ನಿಮ್ಮ ಒಂದು ಸ್ಟ್ರೈಟ್ ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಆ ಸ್ಟ್ರೈಟ್ ಲೈನ್ ಈಕ್ವೇಶನ್ ಅನ್ನ ನೀವು ಬರ್ಕೋಬೇಕು. ಗಿವನ್ 2x + 3y - 11 = 0 ಅಂಡ್ ಅದರದ್ದು ಸ್ಟ್ಯಾಂಡರ್ಡ್ ಫಾರ್ಮ್, ಅಂದ್ರೆ ನಮ್ಮ ಒಂದು ಸ್ಟ್ರೈಟ್ ಲೈನ್ ನ ಸ್ಟ್ಯಾಂಡರ್ಡ್ ಫಾರ್ಮ್ ಈಕ್ವೇಶನ್ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ax + by + c = 0. ದಿಸ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈಕ್ವೇಶನ್, ಸ್ಟ್ರೈಟ್ ಲೈನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇದರಿಂದ ಏನನ್ನು ಬರ್ಕೋಬಹುದು, ಎ ವ್ಯಾಲ್ಯೂ ನ ಬರ್ಕೋಬಹುದು. ಎ ವ್ಯಾಲ್ಯೂ ಎಷ್ಟಿದೆ, ಎ = ಇಲ್ಲಿ ನೋಡಿದ್ರೆ ನಿಮ್ಗೆ a 2 ಅಂತ ಕಾಣಿಸುತ್ತೆ. ಸೊ a = 2. ನೆಕ್ಸ್ಟ್ ಏನು, ಬಿ ವ್ಯಾಲ್ಯೂ ಎಷ್ಟಿದೆ, 3. ಸಿ ವ್ಯಾಲ್ಯೂ ಎಷ್ಟಿದೆ, -11. ಕರೆಕ್ಟಾ? ಸೊ ಅವ್ರು ಏನ್ ಕೇಳಿದ್ದಾರೆ, ಫೈಂಡ್ ದ ಸ್ಲೋಪ್. ಸ್ಲೋಪ್ ಗೆ ನಿಮಗೆ ಒಂದು ಫಾರ್ಮುಲಾ ಅಂತ ಇರುತ್ತೆ. ಸ್ಲೋಪ್ ಫಾರ್ಮುಲಾ ಏನು, ಸ್ಲೋಪ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಂ. ಸೊ ಆಲ್ವೇಸ್ ಸ್ಲೋಪ್ ವಿಲ್ ಬಿ ರೆಪ್ರೆಸೆಂಟಿಂಗ್, ಅಂದ್ರೆ ಸ್ಲೋಪ್ ನ ಒಂದು ಚಿಹ್ನೆ ಏನಾಗಿರುತ್ತೆ, ಎಂ ಆಗಿರುತ್ತೆ. ಸೊ ಎಂ ಗೆ ಫಾರ್ಮುಲಾ ಏನು ಅಂದ್ರೆ, m = -a/b. ಸೊ ಎ ವ್ಯಾಲ್ಯೂ ಗೊತ್ತಿದೆ, ಬಿ ವ್ಯಾಲ್ಯೂ ಗೊತ್ತಿದೆ, ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. ಸೊ a = 2. ಸೊ ಫಸ್ಟ್ ಸೈನ್ ಇದೆ, -2 ಡಿವೈಡೆಡ್ ಬೈ b = 3. ಸೊ ಸ್ಲೋಪ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದಾಯ್ತು. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದರೆ ಎಕ್ಸ್ ಇಂಟರ್ಸೆಪ್ಟ್. ಸೊ ಎಕ್ಸ್ ಇಂಟರ್ಸೆಪ್ಟ್ ಬರ್ಕೋಣ. ಎಕ್ಸ್ ಇಂಟರ್ಸೆಪ್ಟ್ = ಎಕ್ಸ್ ಇಂಟರ್ಸೆಪ್ಟ್ = ಫಾರ್ಮುಲಾ ಏನು ಅಂದ್ರೆ, ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಬಂದು -c/ ಎಕ್ಸ್, ಅಂದ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎ ಇದೆ ಅಲ್ಲ, ಅದನ್ನ ನೋಡ್ಕೊಂಡ್ರೆ ಫಾರ್ಮುಲಾ ಬಂದ್ಬಿಡುತ್ತೆ. ಸೊ ಎಕ್ಸ್ ಇಂಟರ್ಸೆಪ್ಟ್ -c/a. -c/a ಅಂದ್ರೆ ಮೈನಸ್ ಸೈನ್ ಹಂಗೆ ಇದೆ, ಸಿ ಅಂದ್ರೆ -11/ ಎ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಸೊ ಈ ಮೈನಸ್ ಗೆಟ್ ಕ್ಯಾನ್ಸಲ್, ಹಾಗಾಗಿ ನಿಮ್ಮ ಈಕ್ವೇಶನ್ ಏನಾಗುತ್ತೆ, 11/2 ಬರುತ್ತೆ ಎಕ್ಸ್ ಇಂಟರ್ಸೆಪ್ಟ್. ನೆಕ್ಸ್ಟ್ ವೈ ಇಂಟರ್ಸೆಪ್ಟ್ -c. ವೈ ಹತ್ರ ಏನಿದೆ, ಬಿ ವೇರಿಯಬಲ್ ಇದೆ. ಸೊ ಬಿ ಇಷ್ಟು ಮಾಡ್ಕೊಂಡ್ರೆ ವೈ ಇಂಟರ್ಸೆಪ್ಟ್ -c/b. ಸೊ ಫಾರ್ಮುಲಾ ಏನು, -c ವ್ಯಾಲ್ಯೂ ಎಷ್ಟಿದೆ, -11 ಇದೆ. ಸೊ ಹಂಗೆ ಬರ್ಕೊಳ್ಳೋಣ, -11 ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಸೊ 3 ಬರ್ಕೊಂಡ್ರೆ ನಿಮ್ಗೆ -ಗೆ ಕ್ಯಾನ್ಸಲ್ ಆಗುತ್ತೆ, 11/3. ಇಷ್ಟು ಬರೆದ್ರೆ ನಿಮ್ಗೆ ಆಲ್ಮೋಸ್ಟ್ 3 ಮಾರ್ಕ್ಸ್ ನಿಮ್ಮ ಒಂದು ಮಾರ್ಕ್ಸ್ ಗೆ ಕೌಂಟ್ ಆಗುತ್ತೆ, 100 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ಬಂದಂಗ ಆಗುತ್ತೆ. ಓಕೆನಾ, ಸೊ ವಿ ವಿಲ್ ಪಾಸ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ಬರ್ಕೋತೀನಿ. ಓಕೆ ಫ್ರೆಂಡ್, ಈಗ ಸೆಕೆಂಡ್ ಕ್ವಶನ್ ಬರೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೋಗ್ತೇನೆ ನೋಡಿ. ಫೈಂಡ್ ದ ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಹೂಸ್ ಇನ್ಕ್ಲಿನೇಷನ್ ವಿತ್ ಎಕ್ಸ್ ಆಕ್ಸಿಸ್ ಇಸ್ 135. ಸೊ ನಿಮ್ಗೆ ಒಂದು ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಇದೆ, ಆ ಈಕ್ವೇಶನ್ ನಿಮ್ಗೆ ಗೊತ್ತಿರಬೇಕು. ಸ್ಲೋಪ್ ನ ಯೂಸಿಂಗ್ ಅನ್ ಆಂಗಲ್ ಯಾವ ತರ ಕಂಡುಹಿಡಿಬೇಕು. ಸೊ ಫಸ್ಟ್ ಆನ್ಸರ್ ಬರ್ಕೊಳ್ಳೋಕೆ, ಆನ್ಸರ್ ಫಸ್ಟ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಹೆಂಗೆ ಅಂದ್ರೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಏನ್ ಹೇಳುತ್ತೆ ಅಂದ್ರೆ, m = tan ಥೀಟಾ. ಸೊ ಅವ್ರು ಏನ್ ಕೇಳಿದ್ದಾರೆ, ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಹೂಸ್ ಇನ್ಕ್ಲಿನೇಷನ್ ವಿತ್ ಎಕ್ಸ್ ಆಕ್ಸಿಸ್ ಇಸ್ 135. ಸೊ ಗಿವನ್ ಏನು, ಗಿವನ್ ಕೊಟ್ಟಿದ್ದಾರೆ, ಸೊ ಗಿವನ್ ಆಂಗಲ್ = 135. ಏನ್ ಕೇಳಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ಅ ಸ್ಲೋಪ್. ಸೊ ಸ್ಲೋಪ್ = ಎಂ, ಆಲ್ರೆಡಿ ಹೇಳಿದೀನಿ. ಸೊ ಫಾರ್ಮುಲಾ ಏನು, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದ್ರೆ ಎಂ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಟ್ಯಾನ್ ಆಫ್ 135. ಸೊ ಟ್ಯಾನ್ ಆಫ್ 135. ಸೊ ಟ್ಯಾನ್ ಆಫ್ 135 ಎಷ್ಟು ಬರುತ್ತೆ ಅಂದ್ರೆ, -1 ಬರುತ್ತೆ. ಯಾವ ಈ ತರ ಆದ್ರೂ ಬರ್ಕೋಬಹುದು ನೀವು,
tan of 90 plus 45 ಅಂತಾದ್ರು ಬರ್ಕೊಂಡು ಎರಡು ತರ ಮಾಡಿದ್ರು ಯು ವಿಲ್ ಗೆಟ್ ದ ವ್ಯಾಲ್ಯೂ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಒನ್. ಸೊ ನಿಮ್ಮ ಕ್ಯಾಲ್ಸಿನ್ ಅಲ್ಲಿ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು ನೋಡ್ಕೊಳ್ಳಿ. ಓಕೆ, ನಿಮ್ ಸೈಂಟಿಫಿಕ್ ಕ್ಯಾಲ್ಸಿನ್ ಅಲ್ಲಿ ಯಾವ ತರ ಮಾಡಬಹುದು ಅಂತ. ಸೊ ಸೈಂಟಿಫಿಕ್ ಕ್ಯಾಲ್ಸಿಸ್ ಅಲ್ಲಿ ಇಲ್ಲಿ ನೋಡಿದ್ರೆ ನಿಮ್ಗೆ ಟ್ಯಾನ್ ಅಂತ ಕಾಣಿಸುತ್ತೆ. ಸೊ ಟ್ಯಾನ್ ಮೇಲೆ ಕ್ಲಿಕ್ ಮಾಡಿ 135 ಡಿಗ್ರೀಸ್ ಅಲ್ಲಿ ಕೊಡ್ಬೇಕು. ಡಿಗ್ರೀಸ್ ಅಲ್ಲಿ ಕೊಟ್ಟಾಗ ಫಿಸಿಕಲ್ ಟು ಅಂತ ಕ್ಲಿಕ್ ಮಾಡಿದ್ರೆ ಮೈನಸ್ ಒನ್ ಬರುತ್ತೆ. ಸೊ ಈ ತರ ಮಾಡಿದಾಗ ನಿಮ್ಗೆ ಕ್ಯಾಲ್ಸಿನ್ ಅಲ್ಲಿ ನಿಮ್ಮ ಒಂದು ಆನ್ಸರ್ಸ್ ಸಿಕ್ಬಿಡುತ್ತೆ. ಸೊ ಇದು ಈಸಿ ಮ್ಯಾನರ್, ಯಾಕಂದ್ರೆ ಕ್ಯಾಲ್ಸಿನ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಯಾಲ್ಸಿ ಇಲ್ದಿರೋದ್ರು ಮಾಡಿದ್ರು ಈ ತರ ಮಾಡ್ಬೋದು, ಟ್ಯಾನ್ 90 ಅಂಡ್ ಪ್ಲಸ್ 45 ಅಂತಾದ್ರು ಮಾಡ್ಬೋದು. ಸೊ ಅದಕ್ಕೋಸ್ಕರ ಕ್ಯಾಲ್ಸಿನ್ ಅಲ್ಲಿ ಮಾಡೋದನ್ನ ಒಂಚೂರು ಕಲ್ತ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಓಕೆ, ಸೊ ಇದು ಬಂದು ನಿಮ್ಮ ಎರಡನೇ ಕ್ವಶನ್ಗೆ ಆನ್ಸರ್. ಸೊ ಅವ್ರು ಏನ್ ಕೇಳಿರೋದು, ಫೈಂಡ್ ದ ಸ್ಲೋಪ್ ಆಫ್ ಇಂಟರ್ಸ್ ಸ್ಟ್ರೈಟ್ ಲೈನ್ ಅಂತ ಕೇಳಿದ್ರು. ಸೊ ಸ್ಲೋಪ್ ದು ಸ್ಲೋಪ್ ಎಷ್ಟು, ಮೈನಸ್ ಒನ್ ಆಗಿರುತ್ತೆ. ಸೊ ಇಷ್ಟೇ ನಿಮ್ಮ ಆನ್ಸರ್, ಇಷ್ಟು ಮಾಡಿದ್ರೆ ನಿಮ್ಗೆ ಯು ವಿಲ್ ಗೆಟ್ ದ 3 marks. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಲೈನ್ ಅಂತ ಬಿಟ್ಬಿಟ್ಟಿದೀನಿ. ಸೊ ಫೈಂಡ್ ದ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಮೇಕಿಂಗ್ ಅನ್ ಆಂಗಲ್ 135. ಸೊ ಆಂಗಲ್ ಗಿವನ್ ಬರ್ಕೊಳೋಣ ಫಸ್ಟು. ಆನ್ಸರ್ ಗಿವನ್ ಡೇಟಾ. ಸೊ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ, ಆಂಗಲ್ 135 degree ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿತ್ ಎಕ್ಸ್ ಆಕ್ಸಿಸ್, ಅಂದ್ರೆ ಎಕ್ಸ್ ಆಕ್ಸಿಸ್ ಜೊತೆಗೆ 135 degree ಆಂಗಲ್ ಮಾಡ್ತಾ ಇದೆ ಅಂತ ಅರ್ಥ. ಅಂಡ್ ಹ್ಯಾವಿಂಗ್ ಎ ವೈ ಇಂಟರ್ಸೆಪ್ಟ್ ಇಸ್ 5. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ಇನ್ನೊಂದ್ ಏನ್ ಕೊಟ್ಟಿದ್ದಾರೆ, ವೈ ಇಂಟರ್ಸೆಪ್ಟ್. ಸೊ ವೈ ಇಂಟರ್ಸೆಪ್ಟ್ ಇಸ್ ನಥಿಂಗ್ ಬಟ್ ಸಿ, ಎಷ್ಟು ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 5. ಓಕೆ, 5 ಯೂನಿಟ್ ಅಂತಾನಂತರು ಕೊಡ್ತಾರೆ, ಯೂನಿಟ್ಸ್ ಅಂತಾದ್ರೂ ಕೊಡ್ತಾರೆ. ಸೊ 5 ಅಂತ ಬರ್ಕೋ. ಸ್ಲೋಪ್ ಇಸ್ ಈಕ್ವಲ್ ಟು ವೈ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು 5. ಓಕೆನಾ? ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಇದೆ. ಸೊ ಸ್ಟ್ರೈಟ್ ಓಕೆ ಸ್ಲೋಪ್ ಇಂಟರ್ಸೆಪ್ಟ್ ಇಂಟರ್ಸೆಪ್ಟ್ ಫಾರ್ಮ್ ಇದೆ. ಸೊ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಅದರಲ್ಲಿ ನಿಮ್ಗೆ ಈಕ್ವೇಶನ್ ಬರುತ್ತೆ ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಸಿ ಅಂತ. ಓಕೆನಾ? ಸೊ ಎಂ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ನಮ್ಗೇನು ಈಕ್ವೇಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ಆಂಗಲ್ ಕೊಟ್ಟಿದ್ದಾರೆ. ಸೊ ಆಂಗಲ್ ಇಂದ ಐ ಕ್ಯಾನ್ ಫೈಂಡ್ ಔಟ್ ಎಂ ಮತ್ತೆ ಸಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಟ್ರೈಟ್ ಲೈನ್ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ ಕಂಡುಹಿಡಿಯೋದು ತುಂಬಾನೇ ಈಸಿ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡೋಣ, ಎಂ ಸ್ಲೋಪ್ ಅನ್ನ ಕಂಡಿಡ್ಕೊಳ್ಳೋಣ. ಸ್ಲೋಪ್ ಇಸ್ ಈಕ್ವಲ್ ಟು ಎಂ ವಿಚ್ ಇಸ್ ಟ್ಯಾನ್ ಆಫ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದ್ರೆ ಎಷ್ಟು, ಟ್ಯಾನ್ ಆಫ್ ಥೀಟಾ ಎಷ್ಟು ಕೊಟ್ಟಿದ್ದಾರೆ, 135 degree ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಮೈನಸ್ 1. ಆಲ್ರೆಡಿ ಈ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಿದೀವಿ, ಅದೇ ಆನ್ಸರ್ ಇಲ್ಲೂ ಬರುತ್ತೆ, ಯಾಕಂದ್ರೆ 135 degree ಅಂತಾನೆ ತಗೊಂಡಿದೀವಿ. ಅದ್ ಬಿಟ್ಮೇಲೆ ನೆಕ್ಸ್ಟ್ ಏನ್ ಕೇಳಿದಾರೆ, ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾನೇನ್ ಮಾಡೋಣ, ಇದು ಮತ್ತೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಈಕ್ವೇಶನ್ ಅಲ್ಲಿ. ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಫೈಂಡ್ ಔಟ್ ದ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್. ಸೊ ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಸಿ. ಸೊ ವೈ ಎಂ ಇಸ್ ಈಕ್ವಲ್ ಟು ಎಷ್ಟಿದೆ, ಮೈನಸ್ 1 ಇಂಟು ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 5. ಓಕೆನಾ? ಸೊ ಏನಾಗುತ್ತೆ ನಿಮ್ಗೆ ಈಕ್ವೇಶನ್, ಇದು ಬಂದು ವೈ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 5 ಆಗುತ್ತೆ. ಬಟ್ ನಾವು ಹಿಂಗೆ ಬಿಡೋಂಗಿಲ್ಲ, ಯಾಕಂದ್ರೆ ಆಲ್ವೇಸ್ ಎಕ್ಸ್ ಶುಡ್ ಬಿ ಎ ಪಾಸಿಟಿವ್ ವ್ಯಾಲ್ಯೂ ವೆನ್ ಗಿವಿಂಗ್ ಅ ಸ್ಟ್ರೈಟ್ ಲೈನ್ ಈಕ್ವೇಶನ್. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ಈ ಸೈಡ್ ತಗೋತೀನಿ, ಇದು ಮೈನಸ್ ಇರೋದ್ರಿಂದ ಇದು ಈ ಸೈಡ್ ಬರುತ್ತೆ. ಆವಾಗ ಈ ಎಲ್ಲಾ ವ್ಯಾಲ್ಯೂಸ್, ಈ ಎಷ್ಟು ವ್ಯಾಲ್ಯೂಸ್ನ ನಾನೇನ್ ಮಾಡ್ತೀನಿ, ಈ ಸೈಡ್ ತಗೋತಾ ಇದ್ದೀನಿ. ಅವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಇದು ಅಲ್ಲೇ ಇರುತ್ತೆ, ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ, ಮೈನಸ್ 5 ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಯುವರ್ ಸ್ಟ್ರೈಟ್ ಲೈನ್ ಈಕ್ವೇಶನ್, ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಈಕ್ವೇಶನ್ ಫಾರ್ ಅ ಸ್ಟ್ರೈಟ್ ಲೈನ್. ಓಕೆನಾ? ಸೊ ವಿಲ್ ಮೂವ್ ಟು ದ ಇವಾಗ ನಾಲ್ಕನೇ ಕ್ವಶನ್ಗೆ ಹೋಗೋಣ. ನಾಲ್ಕನೇ ಕ್ವಶನ್ ಈ ತರ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಲೈನ್ 14 ಪ್ಲಸ್ ಕೆ ಇಸ್ ಇಂಟು ಎಕ್ಸ್ ಇಸ್ ಇಂಟು ಎಕ್ಸ್ ಪ್ಲಸ್ 4 y ಮೈನಸ್ 3 ಇಸ್ ಈಕ್ವಲ್ ಟು 0 ಅಂಡ್ 8 x ಮೈನಸ್ 3 y ಪ್ಲಸ್ 1 ಇಸ್ ಈಕ್ವಲ್ ಟು 0 ಆರ್ ಪರ್ಪೆಂಡಿಕ್ಯುಲರ್ ಸೊ ಫಸ್ಟ್ ಏನ್ ಮಾಡ್ಬೇಕು, ಗಿವನ್ ಡೇಟಾನ ಬರ್ಕೊಳೋಣ. ಗಿವನ್ ಡೇಟಾ ಏನ್ ಕೊಟ್ಟಿದ್ದಾರೆ, ಒಂದು ಬಂದು 14 ಪ್ಲಸ್ ಎಕ್ಸ್ ಕೆ ಇಂಟು ಎಕ್ಸ್ ಪ್ಲಸ್ 4 y ಮೈನಸ್ 3 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಬಂದು ಇನ್ನೊಂದು ಈಕ್ವೇಶನ್ ಏನಾಗಿದೆ, 8 x ಮೈನಸ್ 3 y ಪ್ಲಸ್ 1 ಇಸ್ ಈಕ್ವಲ್ ಟು 0.
सो नमगेन ऐन आर् पर्पेंडिकुलर पर्पेंडिकुलर अल इन पर्पेंडिकुलर इन पर्पेंडिकुलर इन पर्पेंडिकुलर द स्लोप स्लोप मीन्स M1, first line the equation to, for example, I am take it as M1 as the slope of the first line. Second line to M2 anta tagothini. So, slope of M1 into M2 is equal to minus 1 agirutte. Andre, first line to slope, matto second line to slope, product en agirutte, always minus 1 agirutte. Next, innondu ide tarada question alli, ಪ್ಯಾರಲಲ್ ಕೇಳ್ಬೋದು ಪರ್ಪೆಂಡಿಕ್ಯುಲರ್ ಬದಲಾಗಿ ಪ್ಯಾರಲಲ್ ಕೇಳ್ಬೋದು ಅವಾಗ ಪ್ಯಾರಲಲ್ ಏನಾಗುತ್ತೆ ಪ್ಯಾರಲಲ್ ಸೊ ಪ್ಯಾರಲಲ್ ಅಲ್ಲಿ ಏನಾಗುತ್ತೆ ಸ್ಲೋಪ್ ಒನ್ ಅಂದ್ರೆ ಫಸ್ಟ್ ಇಕ್ವೇಶನ್ ದು ಸ್ಲೋಪ್ ಆಲ್ವೇಸ್ ಈಕ್ವಲ್ ಟು ಸೆಕೆಂಡ್ ಇಕ್ವೇಶನ್ ದು ಸ್ಲೋಪ್ ಆಗಿರುತ್ತೆ ಸೊ ಪ್ಯಾರಲಲ್ ಅಲ್ಲಿ ಏನಾಗುತ್ತೆ ಫಸ್ಟ್ ಇಕ್ವೇಶನ್ ಸ್ಲೋಪ್ ಏನಿರುತ್ತೆ ಅದು ಸೆಕೆಂಡ್ ಇಕ್ವೇಶನ್ ಸ್ಲೋಪ್ಗೆ ಈಕ್ವಲ್ ಆಗಿರುತ್ತೆ ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಾಗುತ್ತೆ ಫಸ್ಟ್ ಇಕ್ವೇಶನ್ ಸ್ಲೋಪ್ ಇಂಟು ಸೆಕೆಂಡ್ ಇಕ್ವೇಶನ್ ಸ್ಲೋಪ್ ಮೈನಸ್ ಒನ್ ದ ಎರಡು ಪ್ರಾಡಕ್ಟ್ ಮೈನಸ್ ಒನ್ ಆಗಬೇಕು ಓಕೆನಾ ಸೊ ನಾವು ಏನ್ ಮಾಡಬೇಕು ಫಸ್ಟ್ ಇಕ್ವೇಶನ್ ಇಂದ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡಬೇಕು ಸೆಕೆಂಡ್ ಇಕ್ವೇಶನ್ ಇಂದ ಸ್ಲೋಪ್ ಟು ನ ಫೈಂಡ್ ಔಟ್ ಮಾಡಬೇಕು ಯಾಕೆ ಇವೆರಡು ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ಅಂದ್ರೆ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಕೆ ವ್ಯಾಲ್ಯೂ ವೆರಿ ಈಸಿಲಿ ಸೊ ಫಸ್ಟ್ ಸ್ಲೋಪ್ ಸ್ಲೋಪ್ ದಟ್ ಈಸ್ ಎಂ ಒನ್ ಎಂ ಒನ್ ಅಂದ್ರೆ ಫಸ್ಟ್ ಇಕ್ವೇಶನ್ ದು ಸ್ಲೋಪ್ ಸೊ ಎಂ ಒನ್ ಇಸ್ ಇಕ್ವಲ್ ಟು ಆಲ್ರೆಡಿ ನಾನು ಫಸ್ಟ್ ಕ್ವಶನ್ ಅಲ್ಲಿ ಮಾಡಿದೀನಿ ಸ್ಲೋಪ್ ದು ಫಾರ್ಮುಲಾ ಏನು ಮೈನಸ್ ಎ ಬೈ ಬಿ ಇಸ್ ಈಕ್ವಲ್ ಟು ಸೊ ಸ್ಲೋಪ್ ದು ಫಸ್ಟ್ ಇಕ್ವೇಶನ್ ಇಂದ ಫಾರ್ ಎಕ್ಸಾಂಪಲ್ ಏನೇನು ಬರ್ಕೋಬೇಕು ಎ ಇಸ್ ಈಕ್ವಲ್ ಟು ಎಷ್ಟು 14 ಪ್ಲಸ್ ಕೆ ಬಿ ಇಸ್ ಈಕ್ವಲ್ ಟು ಎಷ್ಟು 4 ಸಿ ಇಸ್ ಈಕ್ವಲ್ ಟು ಎಷ್ಟು ಮೈನಸ್ 3 ಸೊ ಇವಾಗ ಈಸಿಯಾಗಿ ನಾನು ಸ್ಲೋಪ್ ಬರ್ಕೋತೀನಿ ಸೊ ಎ ಇಸ್ ಈಕ್ವಲ್ ಟು ಮೈನಸ್ ಈ ಮೈನಸ್ ಹಂಗೆ ಇರುತ್ತೆ ಎ ವ್ಯಾಲ್ಯೂ ಎಷ್ಟು 14 ಪ್ಲಸ್ ಕೆ ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಎಷ್ಟು 4 ಇದೆ ಸೊ 4 ಆಯ್ತಾ ನೆಕ್ಸ್ಟ್ದು ಸ್ಲೋಪ್ ಬರ್ಕೋತೀನಿ ಸ್ಲೋಪ್ ಎಮ್ ಟು ಸ್ಲೋಪ್ ಎಮ್ ಟು ಅಂದ್ರೆ ಈ ಇಕ್ವೇಶನ್ ಸೆಕೆಂಡ್ ಇಕ್ವೇಶನ್ ಇದೆಯಲ್ಲ ಅದ್ರದ್ದು ಇಕ್ವೇಶನ್ ದು ಸ್ಲೋಪ್ ಸೊ ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು ಎ ವ್ಯಾಲ್ಯೂ ಬರ್ಕೊಳ್ಳೋಣ ಬಿ ವ್ಯಾಲ್ಯೂಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ ಸಿ ವ್ಯಾಲ್ಯೂಸ್ ಈಕ್ವಲ್ ಟು 1 ಇದು ಹೇಗೆ ಬರ್ಕೋತಾ ಇದ್ದೀನಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿದೆಯಲ್ಲ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಸೊ ಅದೇ ತರದ ಈಕ್ವೇಶನ್ ಈಕ್ವೇಶನ್ಗೆ ರೆಫರ್ ಮಾಡ್ತಾ ಇದ್ದೀನಿ ಆ ವ್ಯಾಲ್ಯೂಸ್ ಎ ವ್ಯಾಲ್ಯೂ ತಗೋತಾ ಇದ್ದೀನಿ ಬಿ ವ್ಯಾಲ್ಯೂಗೆ ಇದು ಇದು ರೆಫರ್ ಮಾಡ್ತಾ ಇದ್ದೀನಿ ಬಿ ವ್ಯಾಲ್ಯೂ ತಗೋತಾ ಇದ್ದೀನಿ ಇದು ಇದು ರೆಫರ್ ಮಾಡ್ತಾ ಇದ್ದೀನಿ ಸಿ ವ್ಯಾಲ್ಯೂ ತಗೋತಾ ಇದ್ದೀನಿ ಅದೇ ತರ ಸೆಕೆಂಡ್ ಇಕ್ವೇಶನ್ಗೂ ರೆಫರ್ ಮಾಡ್ತಾ ಇದ್ದೀನಿ ಇವೆರಡು ರೆಫರ್ ಮಾಡಿ ವ್ಯಾಲ್ಯೂಸ್ ಅನ್ನ ತಗೋತಾ ಇದ್ದೀನಿ ಸೊ ಸ್ಲೋಪ್ ಟು ಎಮ್ ಟು ಸ್ಲೋಪ್ ಟು ಫಾರ್ಮುಲಾ ಏನು ಸ್ಲೋಪ್ ಫಾರ್ಮುಲಾ ಎ ಡಿವೈಡೆಡ್ ಬೈ ಬಿ ಸೊ ಮೈನಸ್ ಈ ಮೈನಸ್ ಹಂಗೆ ಇರುತ್ತೆ 8 ಎ ಇಸ್ ಈಕ್ವಲ್ ಟು 8 ಅಲ್ವಾ ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಮೈನಸ್ 3 ಸೊ ಈ ಮೈನಸ್ ಗೆಟ್ ಕ್ಯಾನ್ಸಲ್ಡ್ ಸೊ ಅವಾಗ ಏನಾಗುತ್ತೆ 8 ಬೈ 3 ಇಸ್ ಯುವರ್ ಎಮ್ ಟು ಸೊ ಇದಾದ್ಮೇಲೆ ನಾವೇನ್ ಮಾಡ್ಬೇಕು ಪರ್ಪೆಂಡಿಕ್ಯುಲರ್ ಅಂತ ಕೇಳಿದಾರೆ ಕರೆಕ್ಟ್ ಆ ಫಾರ್ ಪರ್ಪೆಂಡಿಕ್ಯುಲರ್ ನಂದೇನು ಇದು ಎಮ್ ಒನ್ ಇಂಟು ಎಮ್ ಟು ಇಸ್ ಈಕ್ವಲ್ ಟು ಮೈನಸ್ 1 ಸೊ ಫಾರ್ ಪರ್ಪೆಂಡಿಕ್ಯುಲರ್ ಫಾರ್ ಪರ್ಪೆಂಡಿಕ್ಯುಲರ್ ಎಮ್ ಒನ್ ಇಂಟು ಎಮ್ ಟು ಇಸ್ ಈಕ್ವಲ್ ಟು ಮೈನಸ್ 1 ಸೊ ಎಮ್ ಒನ್ ಎಷ್ಟು ಬಂದಿದೆ ಇದು ಸೊ ದಟ್ ಈಸ್ ಮೈನಸ್ ಆಫ್ 14 ಪ್ಲಸ್ ಕೆ ಡಿವೈಡೆಡ್ ಬೈ 4 ಇಂಟು ಎಮ್ ಟು ಎಷ್ಟಿದೆ 8 ಬೈ 3 ಸೊ 8 ಬೈ 3 ವಿಚ್ ಇಸ್ ಈಕ್ವಲ್ ಟು ಮೈನಸ್ 1 ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಏನ್ ಮಾಡಬೇಕು ಇಲ್ಲಿ ನೋಡಿದ್ರೆ 4 ಮತ್ತೆ 8 ಇದೆ ಇದೆರಡನ್ನು ಕ್ಯಾನ್ಸಲ್ ಮಾಡ್ಬೋದು ಹೇಗೆ 4 ಒನ್ಸ 4 ಟೂಸ ಸೊ ಅವಾಗ ಏನಾಗುತ್ತೆ ಇದನ್ನ ಇಷ್ಟನ್ನು ನಾನು ಈ ಸೈಡೇ ನ್ಯೂಮರೇಟರ್ನ ಇಷ್ಟನ್ನು ಇಲ್ಲೇ ಮಾಡ್ಕೋತೀನಿ ಡಿನಾಮಿನೇಟರ್ನ ಏನ್ ಮಾಡ್ತೀನಿ ಆ ಸೈಡ್ಗೆ ಮೂವ್ ಮಾಡ್ತೀನಿ ಅವಾಗ ಏನಾಗುತ್ತೆ ಸೊ ರಿಮೈನ್ಸ್ 14 ಪ್ಲಸ್ ಕೆ ಇಂಟು 2 ಇಲ್ಲಿ 2 ಇದೆಯಲ್ಲ ಅದಂಗೆ ಇರುತ್ತೆ 1 ಇಂಟು 3 3 ಆಗುತ್ತೆ ಸೊ ಆ 3 ಈ ಸೈಡ್ ತಗೊಂಡ್ರೆ ಏನಾಗುತ್ತೆ ಮೈನಸ್ 3 ಆಗುತ್ತೆ ಅರ್ಥ ಆಗ್ತದೆ ಈ ಡಿನಾಮಿನೇಟರ್ನ ಈ ಸೈಡ್ ತಗೋತಾ ಇದ್ದೀನಿ ಸೊ ಏನು ಅಂದ್ರೆ ಡಿವಿಷನ್ ಅಲ್ಲಿ ಇರೋದು ಈ ಸೈಡ್ ಬಂದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ ಈ ಸೈಡ್ ಮಲ್ಟಿಪ್ಲಿಕೇಶನ್ ಇರೋದು ಈ ಸೈಡ್ ಬಂದಾಗ ಡಿವಿಷನ್ ಆಗುತ್ತೆ ಇಸ್ ಈಕ್ವಲ್ ಟು ಆ ಸೈಡ್ ತಗೋಬೇಕಾದ್ರೂ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ತಗೋಬೇಕಾದ್ರೆ ಆಪೋಸಿಟ್ ಆಗುತ್ತೆ ಅಂದ್ರೆ ಇವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಈ ಸೈಡ್ ಹೋದ್ರೆ
ಈ ಸೈಡ್ ಮಲ್ಟಿಪ್ಲಿಕೇಶನ್ ಇದ್ದು ಈ ಸೈಡ್ ಹೋದ್ರೆ ಡಿವಿಷನ್ ಆಗುತ್ತೆ. ಅಕಸ್ಮಾತ್ ಈ ಸೈಡ್ ಡಿವಿಷನ್ ಇದ್ದು ಈ ಸೈಡ್ ಒಂದು ಬಂದ್ರೆ ಅಪೋಸಿಟ್ ಸೈಡ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆನಾ? ಸೊ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, 14 × 2 ಅಂದ್ರೆ 14 × 2 28, ಈ ಮೈನಸ್ ಇದೆಯಲ್ಲ ಸೊ ಮೈನಸ್ ಆಗಿ ಬರುತ್ತೆ. ಸೊ 2 × k ಅಂದ್ರೆ 2 × k ಅಂದ್ರೆ 2k ಆಗುತ್ತೆ. ಬಟ್ ಸೈನ್ ಬಂದು ಇಲ್ಲಿ ಆಪೋಸಿಟ್, ಪ್ಲಸ್ ಅಂಡ್ ಮೈನಸ್ ಇಸ್ ಮೈನಸ್, ಸೊ ಮೈನಸ್ ಆಗುತ್ತೆ. ಇಸ್ ಈಕ್ವಲ್ ಟು -3. ಇವಾಗ ನಮ್ಗೆ ಏನ್ ಬೇಕಾಗಿರೋದು, 2k ನ ಈ ಸೈಡ್ ಮಾಡ್ಕೋತೀನಿ, ಇದನ್ನ ಈ ಸೈಡ್ ಮೂವ್ ಮಾಡ್ತೀನಿ. -2k ಇಸ್ ಈಕ್ವಲ್ ಟು -3. ಇದು -28 ಈ ಸೈಡ್ ಹೋದ್ರೆ +28 ಆಗುತ್ತೆ. ಸೊ ಹಾಗಾಗಿ 2k ಇಸ್ ಈಕ್ವಲ್ ಟು 25 ಆಗುತ್ತೆ. ಓಕೆನಾ? ಸೊ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ, ನಮ್ಗೆ ಬೇಕಾಗಿರೋದು ಓನ್ಲಿ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ, 25/2. ಸೊ ಮೈನಸ್ ಸೈನ್ ಇದೆ, ಈ ಮೈನಸ್ ಈ ಸೈಡ್ ಬಂದ್ರೆ. ಸೊ ದಿಸ್ ಇಸ್ ಯುವರ್ ಆನ್ಸರ್, ದಟ್ ಈಸ್ 25 − 25/2 ಇಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್, ಫೈಂಡ್ ದ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ತ್ರೂ ಎ ಪಾಯಿಂಟ್ 2, 3. ಓಕೆನಾ? ಅಂಡ್ ಹ್ಯಾವಿಂಗ್ ಎ ಸ್ಲೋಪ್ 5. ಫಸ್ಟ್ ಏನ್ ಮಾಡ್ಬೇಕು, ನಾವು ಗಿವನ್ ಡೇಟಾನ ಬರ್ಕೋಬೇಕು. ಗಿವನ್ ಡೇಟಾ, ಸೊ ಗಿವನ್ ಡೇಟಾ ಯಾವ್ದು ಕೊಟ್ಟಿದ್ದಾರೆ, ಫಸ್ಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಅಲ್ಲಿ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ, ಇದು ಒಂದು ಪಾಯಿಂಟ್, ಇನ್ನೊಂದು ಸ್ಲೋಪ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್. ಓಕೆನಾ? ಸೊ ಸ್ಲೋಪ್ ಪಾಯಿಂಟ್ ಕೊಟ್ಟಿದ್ದಾರೆ, ಲೆಟ್ ಬಿ ಕಾಲ್ ಇಟ್ ಆಸ್ x1 y1. ಓಕೆನಾ? ಇಸ್ ಈಕ್ವಲ್ ಟು 2, 3. ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಸ್ಲೋಪ್. ಸ್ಲೋಪ್ ಅಂದ್ರೆ ಏನು, m ಅಂದ್ರೆ 5. ಸ್ಲೋಪ್ ಪಾಯಿಂಟ್ ಫಾರ್ಮ್, ಕರೆಕ್ಟಾ? ನಾನು ಹೇಳಿದೆ, ಅವಾಗೇನೆ ಹೇಳಿದೀನಿ, ಸ್ಲೋಪ್ ಪಾಯಿಂಟ್, ಸ್ಲೋಪ್ ಪಾಯಿಂಟ್. ಸೊ ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಇದು ಫಾರ್ಮುಲಾ ಹೇಗಿರುತ್ತೆ ಅಂದ್ರೆ, ಸ್ಲೋಪ್ ಪಾಯಿಂಟ್ ಫಾರ್ಮ್ y − y1 ಇಸ್ ಈಕ್ವಲ್ ಟು m × x − x1. ಇದರಿಂದ ನಿಮಗೆ ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡೋದು ಈಸಿ ಆಗಿರುತ್ತೆ. ಸೊ y − y1 ಅಂದ್ರೆ ಇಲ್ಲೇನು, 3 ಇಸ್ ಈಕ್ವಲ್ ಟು m ಅಂದ್ರೆ 5, x − x1 ಅಂದ್ರೆ 2. ಸೊ ಇದರಿಂದ ಆರಾಮಾಗಿ ಸಾಲ್ವ್ ಮಾಡಬಹುದು. ಸೊ y − 3 5x − 5 × 2 ಅಂದ್ರೆ 10. ಇವಾಗ ಏನ್ ಮಾಡ್ತೀನಿ, ಈ 5x ಇದು ಪಾಸಿಟಿವ್ ಆಗಿದೆ. ಸೊ ನಾವೇನ್ ಮಾಡ್ಬೋದು, ಇದನ್ನ ಈ ಸೈಡ್ ಏನಿದೆ y − 3 ಅದನ್ನ ಈ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಹಾಗೇನಾಗುತ್ತೆ, 5x − y − 3 ಇರೋದು ಈ ಸೈಡ್ ಬಂದ್ರೆ +3, ಇಲ್ಲೇನಿದೆ −10 ಇದೆ, ಇಸ್ ಈಕ್ವಲ್ ಟು 0. ಎಲ್ಲ ಈ ಸೈಡ್ ಬಂದ್ರೆ ಏನಾಗುತ್ತೆ, ಈ ಸೈಡ್ ಖಾಲಿ ಆಗುತ್ತೆ, ಅದಕ್ಕೆ ಇಸ್ ಈಕ್ವಲ್ ಟು 0. ಸೊ ಅವಾಗ ಏನಾಗುತ್ತೆ ನಿಮ್ಗೆ, 5x − y ಹಾಗೆ ಇರುತ್ತೆ, +3 − 10 ಏನಾಗುತ್ತೆ, −7 ಆಗುತ್ತೆ. ಹೆಂಗೆ ಅಂದ್ರೆ, ಎರಡು ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂ ಇದ್ರೆ ಮೈನಸ್ ಮಾಡಬೇಕು, ಬಟ್ ಸೈನ್ ತಗೋಬೇಕಾದಾಗ ಗ್ರೇಟರ್ ನಂಬರ್ ಸೈನ್ ತಗೋಬೇಕು. ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಏನಿದೆ, −10 ಇದೆ. ಸೊ ಮೈನಸ್ ನ ಇಲ್ಲಿ ಸೈನ್ ತಗೋತೀರಿ, ಇಸ್ ಈಕ್ವಲ್ ಟು 0. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಸ್ಟ್ಯಾಂಡರ್ಡ್ ಸ್ಟ್ರೈಟ್ ಲೈನ್ ಈಕ್ವೇಶನ್. ಏನ್ ಕೇಳಿದ್ರ, ಫೈಂಡ್ ದ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್, ಇದೆ ನಿಮ್ಮ ಒಂದು ರಿಕ್ವೈರ್ಡ್ ಸ್ಟ್ರೈಟ್ ಲೈನ್ ಈಕ್ವೇಶನ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಫೈಂಡ್ ದ ಫೋಕಸ್ ಅಂಡ್ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಆಫ್ ದಿ ಪ್ಯಾರಾಬೋಲಾ. ಸೊ ಪ್ಯಾರಾಬೋಲಾಕ್ ಈಕ್ವೇಶನ್ ಕೊಟ್ಟಿದ್ದಾರೆ, y² = 16x. ಸೊ ಇದಕ್ಕೆ ಆನ್ಸರ್ಸ್ ಬರೆಯೋಣ. ಫಸ್ಟ್ ಗೀವನ್ ಏನ್ ಕೊಟ್ಟಿದ್ದಾರೆ, ಗೀವನ್ ಅಂದ್ರೆ ಪ್ಯಾರಾಬೋಲಾಗೆ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಅದೇನು ಈಕ್ವೇಶನ್, y² = 16x. ಸೊ ಇದಕ್ಕೆ ಪ್ಯಾರಾಬೋಲಾದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀವಿ ಅಂದ್ರೆ, y − k² = 4a, ಅದಾದ್ಮೇಲೆ x − h, ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಇವೆರಡನ್ನು ಕಂಪೇರ್ ಮಾಡಿ ವಿ ಕ್ಯಾನ್ ರೈಟ್ ಇಟ್ ಔಟ್ ದಿ ವರ್ಟೆಕ್ಸ್. ಸೊ ಈ ಎರಡು ಇದೆಯಲ್ಲ, ಈ ಎರಡು ಈಕ್ವೇಶನ್ ಅನ್ನ ಕಂಪೇರ್ ಮಾಡಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮ್, ಪ್ಯಾರಾಬೋಲಾದು ಸ್ಟ್ಯಾಂಡರ್ಡ್ ಫಾರ್ಮ್ ಇದು. ಓಕೆನಾ? ಇದು ಎರಡು ಈಕ್ವೇಶನ್ ನ ಕಂಪೇರ್ ಮಾಡಿದ್ರೆ, ಕಂಪೇರಿಂಗ್ ಬೋತ್ ದ ಈಕ್ವೇಶನ್, ಕಂಪೇರಿಂಗ್ ಬೋತ್ ದ ಈಕ್ವೇಶನ್ಸ್, ಈಕ್ವೇಶನ್ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಯು ವಿಲ್ ಫೈಂಡ್ ಔಟ್ ದ ವರ್ಟೆಕ್ಸ್. ಸೊ ವರ್ಟೆಕ್ಸ್ ಇಸ್ ಈಕ್ವಲ್ ಟು h, k. ವರ್ಟೆಕ್ಸ್ ಇಸ್ ಈಕ್ವಲ್ ಟು h, k. h, k ಅಂದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಈಕ್ವೇಶನ್ ಅಲ್ಲಿ h ಏನಿದೆ, x ಅಂತ ಮೈನಸ್ ಏನೂ ಇಲ್ಲ. ಸೊ ಅಂದ್ರೆ h ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ.
ಇಲ್ಲಿ ಕೆ ವೈ ಮೈನಸ್ ಕೆ ವೈ ವೈ ಮೈನಸ್ ಕೆ ಸ್ಕ್ವೇರ್ ಅಂತ ಇದೆ. ಸೊ ಇದು ಜೀರೋ ಮಾಡಿದ್ರೆ ಮಾತ್ರ ಇದು ವೈ ಸ್ಕ್ವೇರ್ ಆಗುತ್ತೆ. ಸೊ ಕಂಪೇರ್ ಮಾಡಿದ್ರೆ ಇವೆರಡು ಕಂಪೇರ್ ಮಾಡಿದ್ರೆ ಸೇಮ್ ಇರುತ್ತೆ, ಬಟ್ ಕೆ ವ್ಯಾಲ್ಯೂ ಏನಾಗಿರ್ಬೇಕು ಜೀರೋ ಆಗ್ಬೇಕು. ಇಲ್ಲೂ ಅಷ್ಟೇ, ಎಕ್ಸ್ ರಿಮೈನ್ಸ್ ಹಾಕ್ಬೇಕಾದ್ರೆ ಏನಾಗುತ್ತೆ, ಎಚ್ ವ್ಯಾಲ್ಯೂ ಜೀರೋ ಹಾಕಿದ್ರೆ ಮಾತ್ರ 16x ಬರುತ್ತೆ. ವೆನ್ ಯು ಕಂಪೇರ್ ಬೋತ್ ದ ಇಕ್ವೇಷನ್ ಯು ವಿಲ್ ಫೈಂಡ್ ಔಟ್ ದ ವರ್ಟೆಕ್ಸ್ ಇಸ್ ಈಕ್ವಲ್ ಟು ಎಚ್ ಕಾಮಾ ಕೆ. ಸೊ ಇಲ್ಲಿ ಎಚ್ ಕೆ ವ್ಯಾಲ್ಯೂ ಜೀರೋ ಆಗುತ್ತೆ, ಅದಕ್ಕೆ ಜೀರೋ, ಎಚ್ ವ್ಯಾಲ್ಯೂ ಜೀರೋ ಆಗುತ್ತೆ, ಇಲ್ಲಿ ಜೀರೋ. ಸೊ ಇದು ಇದ ವರ್ಟೆಕ್ಸ್ ನ ಕಂಡಿಡ್ಕೊಂಡಿದ್ರ. ನೆಕ್ಸ್ಟ್ ಏನ್ ಮಾಡ್ಬೇಕು, ವಿ ನೀಡ್ ಟು ಫೈಂಡ್ ಔಟ್ ದಿ ಫೋಕಸ್. ಓಕೆನಾ, ಸೊ ಫೋಕಸ್ಗೆ ಫಾರ್ಮುಲಾ ಇದೆ. ಸೊ ಫೋರ್ ಎ ಕೊಟ್ಟಿದಾರಲ್ಲ, ಅದಕ್ಕಿಂತ ಮುಂಚೆ ನಮ್ದು ಫೋಕಸ್ ಕಂಡಿಡಿಯೋದಕ್ಕಿಂತ ಮುಂಚೆ ಎ ವ್ಯಾಲ್ಯೂನ ನಮ್ಗೆ ಗೊತ್ತು, ಎ ವ್ಯಾಲ್ಯೂನ ಕಂಡಿಡ್ಕೋಬೇಕು. ಸೊ ಫೋರ್ ಎ ಇಸ್ ಈಕ್ವಲ್ ಟು 16. ಮತ್ತೆ ಇದನ್ನ ಕಂಪೇರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 16/4 ಆಗುತ್ತೆ. ಸೊ ಓವರ್ ಆಲ್ ಇಸ್ ಫೋರ್ ಒನ್ಸ್ ಆ ಫೋರ್ ಫೋರ್ಸ್ ಆ. ಸೊ ಎ ವ್ಯಾಲ್ಯೂ ವಿಲ್ ಬಿಕಮ್ ಇಟ್ ಆಸ್ 4, ಎ ಇಸ್ ಈಕ್ವಲ್ ಟು 4 ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಫೋಕಸ್ ಅನ್ನ ಕಂಡಿಡ್ಬೇಕು. ಫೋಕಸ್ ಫೋಕಸ್ಗೆ ಫಾರ್ಮುಲಾ ಏನು, ಎಚ್ ಪ್ಲಸ್ ಎ ಕಾಮಾ ಕೆ. ಸೊ ವಿಚ್ ಇಸ್ ಈಕ್ವಲ್ ಟು, ಸೊ ಎಚ್ ದ ವ್ಯಾಲ್ಯೂ ಏನಿದೆ ಜೀರೋ, ಇಲ್ಲಿ ನೋಡ್ಬೋದು ವರ್ಟೆಕ್ಸ್ ಫಸ್ಟ್, ಅದಕ್ಕೆ ಕಂಡಿಡ್ಕೊಂಡಿದ್ದು ವರ್ಟೆಕ್ಸು. ಮತ್ತೆ ಎ ವ್ಯಾಲ್ಯೂ ಎಷ್ಟಿದೆ 4, ಕಾಮಾ ಕೆ ಇಸ್ ಈಕ್ವಲ್ ಟು ಎಷ್ಟಿದೆ, ಕೆ ವ್ಯಾಲ್ಯೂ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಸೊ ನಿಮ್ಮ ಒಂದು ಫೋಕಸ್ ಏನಾಗುತ್ತೆ, 4,0. ದಿಸ್ ಇಸ್ ಯುವರ್ ಫೋಕಸ್. ಸೊ ಪ್ಯಾರಾಬೋಲಾ ವ್ಯಾಲ್ಯೂಸ್ ಪಾಸಿಟಿವ್ ಇರೋದ್ರಿಂದ ಏನಾಗುತ್ತೆ, ಇದು ಅಬೋವ್ ದ ಎಕ್ಸ್ ಆಕ್ಸಿಸ್ ಆಗುತ್ತೆ. ಸೊ ಅಬೋವ್ ದ ಪ್ಯಾರಾಬೋಲಾ ವಿಲ್ ಲೈಸ್ ಅಂಡ್ ಅಬೋವ್ ಎಕ್ಸ್ ಆಕ್ಸಿಸ್, ನಾಟ್ ದ ಬಿಲೋ ವೈ ಆಕ್ಸಿಸ್. ಇಟ್ ಇಸ್ ಅಬೋವ್ ಎಕ್ಸ್ ಆಕ್ಸಿಸ್ ಅಂಡ್ ಇಟ್ ಇಸ್ ಫೋಕಸ್ ವಿಲ್ ಬಿ 4,0 ಆಗಿರೋದ್ರಿಂದ ಇದು 4 ಸಮಥಿಂಗ್ ಲೈಕ್ 4, ಇಲ್ಲಿ 4 ಬರುತ್ತೆ. ವೈ ಆಕ್ಸಿಸ್ ವಿಲ್ ಬಿ 0. ಸೊ ಇಲ್ಲಿ ಟುವರ್ಡ್ಸ್ ಎಕ್ಸ್ ಆಕ್ಸಿಸ್ ಇದು ಲೈ ಆಗಿರುತ್ತೆ. ಮತ್ತೆ ಇನ್ನೊಂದು ಏನು ಕೇಳಿದ್ದಾರೆ ಕ್ವಶನ್ ಅಲ್ಲಿ, ಫೈಂಡ್ ದ ಫೋಕಸ್ ಆಯ್ತು, ಫೋಕಸ್ ಆಯ್ತು ಮುಗೀತು, ಫೈಂಡ್ ದ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಅಂತ ಕೇಳಿದ್ದಾರೆ. ಸೊ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಇಸ್ ಈಕ್ವಲ್ ಟು, ಆಸ್ ಪ್ಯಾರಾಬೋಲಾ ಲೈಸ್ ಇನ್ ದ ಎಕ್ಸ್ ಅಬೋವ್ ಎಕ್ಸ್ ಆಕ್ಸಿಸ್, ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಎ ಆಗಿರುತ್ತೆ ಡೈರೆಕ್ಟ್ರಿಕ್ಸ್ಗೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ವ್ಯಾಲ್ಯೂ ಎಷ್ಟು 4. ಸೊ ಎ ವ್ಯಾಲ್ಯೂ 4. ಈಕ್ವೇಶನ್ ಫೈಂಡ್ ಔಟ್ ಮಾಡಕ್ಕೆ ಕೇಳಿದರೆ, ಸೊ ಈಕ್ವೇಶನ್ ಏನಾಗುತ್ತೆ, ಇದನ್ನ ಈ ಸೆಟ್ ತಗೋತೀನಿ, ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0. ದಿಸ್ ಇಸ್ ಯುವರ್ ಈಕ್ವೇಶನ್ ಆಫ್ ಯುವರ್ ಡೈರೆಕ್ಟ್ರಿಕ್ಸ್. ಸೊ ಇಷ್ಟು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಫೋಕಸ್ ವರ್ಟೆಕ್ಸ್ ಅಂಡ್ ಲೆಂತ್ ಆಫ್ ಲ್ಯಾಟಸ್ ರೆಟಿನಮ್ ರೆಕ್ಟಿಮ್ ಆಫ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 28x. ಓಕೆ, ಸೊ ಬರ್ಕೋಣ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಬರ್ಕೋಬೇಕು. ಸೊ ಗಿವನ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 28x. ಅವಾಗ ಆಲ್ರೆಡಿ ನಾನು ಹೇಳಿದ್ದೀನಿ ಪ್ಯಾರಾಬೋಲ್ ಅದು ಸ್ಟ್ಯಾಂಡರ್ಡ್ ಫಾರ್ಮ್ಸ್, ಮತ್ತೆ ಅದನ್ನ ಕಂಪೇರ್ ಮಾಡಬೇಕು. ಈ ಫಾರ್ಮ್ ಕೊಟ್ಟಿದ್ದಾರಲ್ಲ ಈಕ್ವೇಶನ್ ನ, ಅದನ್ನ ಕಂಪೇರ್ ವಿತ್ ದ ಕಂಪೇರಿಂಗ್ ವಿತ್ ದ ಪ್ಯಾರಾಬೋಲಾ. ಕಂಪೇರಿಂಗ್ ವಿತ್ ದ ಪ್ಯಾರಾಬೋಲಾ ಅಂದ್ರೆ ವೈ ಮೈನಸ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 28 ಎಕ್ಸ್ ಮೈನಸ್ ಹೆಚ್ ಎಕ್ಸ್ ಮೈನಸ್ ಹೆಚ್ ಬ್ರಾಕೆಟ್ ಕ್ಲೋಸ್ ಸಾರಿ 2. ಇದು ಬಂದು 4a. ಸೊ ಇವೆರಡನ್ನು ಕಂಪೇರ್ ಮಾಡಿದ್ರೆ ಫಸ್ಟ್ ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ವರ್ಟೆಕ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹೇಗೆ, ಎಚ್ ಅಂಡ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಫೈಂಡ್ ಔಟ್ ದ ವರ್ಟೆಕ್ಸ್. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ವರ್ಟೆಕ್ಸ್ ಇಸ್ ಈಕ್ವಲ್ ಟು ಹೆಚ್ ಕಾಮಾ ಕೆ. ಸೊ ಎಚ್ ವ್ಯಾಲ್ಯೂ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಕೆ ವ್ಯಾಲ್ಯೂ ಜೀರೋ ಆಗುತ್ತೆ, ಹೆಚ್ ವ್ಯಾಲ್ಯೂನು ಜೀರೋ ಆಗುತ್ತೆ. ಈ ಜೀರೋ ಆದ್ರೆ ತಾನೆ ಇಲ್ಲಿ ಎಕ್ಸ್ ಒಂದೇ ರಿಮೈನ್ ಆಗುತ್ತೆ. ಸೊ 28x ಉಳಿಯುತ್ತೆ. ಸೊ ದ ವರ್ಟೆಕ್ಸ್ ವಿಲ್ ಬಿಕಮ್ ಟಾಸ್ 0,0. ನೆಕ್ಸ್ಟ್ ನಮ್ಗೆ 4a ಅಂತ ಗೊತ್ತಿದೆ. 4a 28 ಕೊಟ್ಟಿದ್ದಾರೆ, ಕರೆಕ್ಟಾ? ಈ 4a ಬದಲಾಗಿ 28 ಕೊಟ್ಟಿದ್ದಾರೆ. ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 28/4. ಸೊ ಎ ವ್ಯಾಲ್ಯೂ ಕಂಡಿಡಬೇಕು. ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 28/4 ಇಸ್ ಈಕ್ವಲ್ ಟು 2 4 1s 4 7s. ಸೊ 7 ಇಸ್ ಯುವರ್ ಎ ವ್ಯಾಲ್ಯೂ. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 7 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಮ್ಗೆ ಏನ್ ಕೇಳಿದಾರೆ, ಫೋಕಸ್. ಆಲ್ರೆಡಿ ಅವಾಗ ಫಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಫೋಕಸ್ ಕಂಡಿಡಿಯೋದೇ ಹೇಳಿದೀನಿ. ಹೇಗೆ, ಫೋಕಸ್ ಇಸ್ ಈಕ್ವಲ್ ಟು ಏನು, ಹೆಚ್ ಪ್ಲಸ್ ಎ ಕಾಮಾ ಕೆ. ಸೊ ಎಚ್ ವ್ಯಾಲ್ಯೂ ಏನು, ವರ್ಟೆಕ್ಸ್ ಇಂದ 0 ಪ್ಲಸ್ ಎ ವ್ಯಾಲ್ಯೂ ಎಷ್ಟು, 7. ಕೆ ವ್ಯಾಲ್ಯೂ 0, ವಿಚ್ ಇಸ್ ಈಕ್ವಲ್ ಟು 7,0 ಇಸ್ ಯುವರ್ ಫೋಕಸ್. ನೆಕ್ಸ್ಟ್ ಕೇಳಿರೋದೇನು, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಿಮ್
सो अदरन कंडिडी लेंथ ऑफ लैटिस रेक्टम सो विच इज इक्वल टू 4a सो 4a अंद्रे 4a इज इक्वल टू 7 विच इज 28 इज योर लेंथ ऑफ दि रेक्टम लैटिस रेक्टम ओके ना सो दिस इज योर सेवेंथ क्वेश्चन प्रॉब्लम आंसर ऐन फाइंड आउट मैं कहते फोकस फोकस न फाइंड आउट मी एस्टो 7,0 वर्टेक्स 0,0 लेंथ ऑफ दि लैटिस यू विल फाइंड आउट द 28 ओके ना नेक्स्ट क्वेश्चन होगा नेक्स्ट क्वेश्चन फाइंड द इक्वेशन ऑफ डायरेक्ट्रिक्स ऑफ दि वाई इज इक्वल टू 40x सो वाई स्क्वेर इज इक्वल टू 40x गिवन फर्स्ट ऐन गिवन अन बर्कु सो गिवन वाई स्क्वेर इज इक्वल टू 40x इक्वेशन ऑफ डायरेक्ट्रिक्स ऑलरेडी आगे निम्हे ऑलरेडी लास्ट प्रीवियस प्रॉब्लम इन सती क्वेश्चन कंपेर फर्स्ट ऐन कंपेरिंग अंत बर्को कंपेरिंग स्टैंडर्ड फॉर्म ऑफ दि पैराबोला इक्वेशन वाई माइनस के स्क्वेर इज इक्वल टू 4a इंटू एक्स माइनस हेच ओके ना सो फर्स्ट ऐन वर्टेक्स ना बर्को वर्टेक्स इज इक्वल टू एच कॉमा के अंदर ऐन इले जीरो जीरो बरते सो वर्टेक्स इज जीरो जीरो बरी और इक्वेशन ऑफ डायरेक्ट्रिक्स बट इक्वेशन ऑफ डायरेक्ट्रिक्स बरबेकाद्रे नीवेनेनु फाइंड आउट मारबेकु निम्म ए वैल्यू ना फाइंड आउट मार्कोबेको सो 4a इज इक्वल टू एस्ट आगुत्ते 40 ई 4a इरोत्र 40 इदे सो 4a इज इक्वल टू 40 a वैल्यू एस्ट आगुत्ते a वैल्यू इज इक्वल टू एस्ट आगुत्ते अंत नोडोण a इज इक्वल टू 40 डिवाइडेड बाय 4 व्हिच इज इक्वल टू एस्ट आगुत्ते 10 सो a इज इक्वल टू 10 सो इदन कंडिडिकोंड्रे निम्म ओंदु डायरेक्ट्रिक्स इक्वेशन फॉर डायरेक्ट्रिक्स कंडिडियोदक्के ईजी आगुत्ते so equation of directrix x is equal to enagutte minus a so a value find out madidvi eshtu minus 10 agutte okay na idanna barkondre enagutte minus 10 so idanna ee side tagondre enagutte x minus 10 is equal to 0 this is your standard equation for your डायरेक्ट्रिक्स सो इदु एंटने क्वेश्चन ना आंसर इष्ट सॉल्व माडिद्रे साकु निमगे 3 मार्क्स नेक्स्ट क्वेश्चन होगोण फाइंड द इक्वेशन ऑफ एसेंट्रिसिटी ऑफ एलिप्स एक्स स्क्वेर डिवाइडेड बाय 16 प्लस वाई स्क्वेर डिवाइडेड बाय 9 इज इक्वल टू 1 सो इदु निम्म ओंदु क्वेश्चन ओकेना सो ई क्वेश्चन अल्ली एनु केळिदारे एसेंट्रिसिटी अन्न फाइंड औट माडक्के केळिदारे अदु यावदर्दु एलिप्स दु एसेंट्रिसिटी ना फाइंड औट माडक्के केळिदारे सो ಇಲ್ಲಿ ನಿಮ್ಮ ಈ ತರ ಕ್ವೆಶ್ಚನ್ಸ್ ಅಲ್ಲಿ ಏನು ಮೂರು ಇರುತ್ತೆ ಒಂದು ನಿಮ್ಮ ಒಂದು ಹೈಪರ್ಬೋಲಾ ಇನ್ನೊಂದು ಪ್ಯಾರಾಬೋಲಾ ಎಲಿಪ್ಸ್ ಈ ಮೂರನ್ನ ಮೂರ ಮೇಲೇನೆ ಕ್ವೆಶ್ಚನ್ಸ್ ಬೇಸಸ್ ಆಗಿರುತ್ತೆ ಸೊ ಈ ಮೂರನ್ನ ಕಲ್ತ್ಕೊಂಡ್ರೆ ಮೂರಲ್ಲೂ ಏನೇನು ಕಲಿಬೇಕು ಅಂತ ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಮಾಡಿದೀವಿ ಲೆಂತ್ ಆಫ್ ಲ್ಯಾಟಿಸ್ ಫೋಕಸ್ ವರ್ಟೆಕ್ಸ್ ಡೈರೆಕ್ಟ್ರಿಕ್ಸ್ ಇವನ್ನೇ ಕೇಳ್ತಾರೆ ಎಲಿಪ್ಸ್ ಬಂದಾಗ ಎಸೆಂಟ್ರಿಸಿಟಿ ಅನ್ನೋದು ಒಂದು ಕ್ವೆಶನ್ ಕೇಳ್ತಾರೆ ಓಕೆನಾ ಸೊ ಇದಕ್ಕೆ ಫಸ್ಟ್ ಏನ್ ಮಾಡೋಣ ಗಿವನ್ ಡೇಟಾನ ಬರ್ಕೊಳೋಣ ಗಿವನ್ ಡೇಟಾ ಏನು ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಇಸ್ ಈಕ್ವಲ್ ಟು 1 ಇದರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎಲಿಪ್ಸ್ ಹೇಗಿರುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಈ ಎರಡು ಇಕ್ವೇಶನ್ ನ ಕಂಪೇರ್ ಮಾಡಬಹುದು ನೀವು ಎಲಿಪ್ಸ್ ಫಾರ್ಮೇಟ್ ಅಲ್ಲೇ ಕೊಟ್ಟಿರ್ತಾರೆ ಇಕ್ವೇಶನ್ 1 ಇಕ್ವೇಶನ್ 2 ಎರಡೂ ಕಂಪೇರ್ ಮಾಡಿದ್ರೆ ನಿಮಗೆ ಎಲಿಪ್ಸ್ ಫಾರ್ಮೇಟ್ ಅಲ್ಲೇ ಇರುತ್ತೆ ಓಕೆನಾ ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂದ್ರೆ ಎ ಸ್ಕ್ವೇರ್ ಹತ್ರ ಏನಿದೆ ಇಲ್ಲಿ ಕಂಪೇರ್ ಮಾಡಿದಾಗ 16 ಇದೆ ವೆರಸ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಎ ಇಸ್ ಈಕ್ವಲ್ ಟು 4 ಆಗುತ್ತೆ ಬಿಕಾಸ್ ಎ ಸ್ಕ್ವೇರ್ 16 ಆದ್ರೆ ಎರಡು ಸೈಡ್ 4 ಸ್ಕ್ವೇರ್ ಎ ಸ್ಕ್ವೇರ್ 4 ಸ್ಕ್ವೇರ್ ಬಂದ್ರೆ 16 ಗೆ 4 ಸ್ಕ್ವೇರ್ ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಎ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ನೆಕ್ಸ್ಟ್ ಬಿ ಸ್ಕ್ವೇರ್ ಹತ್ರ ಏನಿದೆ 9 ಇದೆ ಇಲ್ಲಿ ನೋಡಬಹುದು ಸೊ 9 ಇದೆ ಹಂಗಾಗಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಸೊ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 3 ಆಗುತ್ತೆ ಈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಅದಕ್ಕೆ ಇಸ್ ಈಕ್ವಲ್ ಟು 4 ಬಿ ಇಸ್ ಈಕ್ವಲ್ ಟು 3 ಆಗುತ್ತೆ ಸೊ ನಮ್ಗೆ ಏನ್ ಕೇಳಿರೋದು ಎಸೆಂಟ್ರಿಸಿಟಿ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡಕ್ಕೆ ಸೊ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಅದರದ್ದು ಫಾರ್ಮುಲಾ ಏನು ಎಸೆಂಟ್ರಿಸಿಟಿ ಫಾರ್ಮುಲಾ ಬಂದು ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸೊ ಇಲ್ಲಿಂದ ನಮ್ಗೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು ಓಕೆನಾ ಸೊ ಎ ಸ್ಕ್ವೇರ್ ಅಷ್ಟು 16
बी स्क्वेर एस्टो 9 ए वैल्यू एस्टो 4 ओके सो 16 माइनस 9 16 माइनस 9 ಎಷ್ಟಾಗುತ್ತೆ 7 ಆಗುತ್ತೆ ಡಿವೈಡೆಡ್ ಬೈ 4 ಸೊ ಎಸೆಂಟ್ರಿಸಿಟಿ ಇದನ್ನ ಡಿವಿಷನ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 0.6614 ಬರುತ್ತೆ ಓಕೆನಾ ಸೊ ದಿಸ್ ಇಸ್ ಯುವರ್ ಆನ್ಸರ್ ಫಾರ್ ಎಸೆಂಟ್ರಿಸಿಟಿ ಸೊ ಇದನ್ನ ಇಷ್ಟೇ ಕ್ವಶನ್ಸು ಲಾಸ್ಟ್ 6 ಪೇಪರ್ಸಲ್ಲಿ ಕೇಳಿದ್ದಾರೆ ಈ ಎಲ್ಲ ಕ್ವಶನ್ ಪೇಪರ್ಸ್ನು ಪ್ರಾಕ್ಟೀಸ್ ಮಾಡಿದ್ರೆ ಈಗ ಎಲ್ಲ ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ 3-3 ಮಾರ್ಕ್ಸು ಫಸ್ಟ್ ಯೂನಿಟಿಂದ ನೀವು ಸ್ಕೋರ್ ಮಾಡ್ಕೋಬೋದು